ಬೆಂಗಳೂರು ಉತ್ತರ ತಾಲೂಕಿನ ದಾಸನಪುರ ಹೋಬಳಿಯ ಉಸ್ಕೂರು ಗ್ರಾಮ ಪಂಚಾಯಿತಿ ನೂತನ ಕಟ್ಟಡದ ಆವರಣದಲ್ಲಿ ನೂತನವಾಗಿ ಉಸ್ಕೂರು ಕೃಷಿ ಪತ್ತಿನ ಸಹಕಾರ ಸಂಘದ ಉದ್ಘಾಟನೆಯ ಜೊತೆಗೆ ಅಧ್ಯಕ್ಷರ ಉಪಾಧ್ಯಕ್ಷರ ಅವಿರೋಧ ಆಯ್ಕೆ ಮಾಡಲಾಯಿತು. ಈಗಾಗಲೇ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ 12 ಜನ ನಿರ್ದೇಶಕರುಗಳಾದ ನಾಗರಾಜಪ್ಪ, ಕುಸುಮ, ಸುಧಾ, ಕೆಂಪಮ್ಮ, ಶ್ರೀನಿವಾಸ್, ವಿಜಯಕುಮಾರ್, ನರಸೀಪುರ ರಾಜಣ್ಣ, ಹನುಮಂತರಾಜು, ಜ್ಯೋತಿ, ಸುರೇಶ್, ಎಸ್ಪಿ ರಮೇಶ್ ಹಾಗೂ ಮಹೇಶ್ ಆಯ್ಕೆಯಾಗಿದ್ದು, ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನಕ್ಕೆ ಆಯ್ಕೆಯಾಗದ ಕಾರಣ ಎಲ್ಲಾ ನಿರ್ದೇಶಕರುಗಳ ಒಮ್ಮತದ ಮೇರೆಗೆ ಅಧ್ಯಕ್ಷರಾಗಿ ಎಸ್ಪಿ ರಮೇಶ್ ಹಾಗೂ ಉಪಾಧ್ಯಕ್ಷರಾಗಿ ಮಹೇಶ್ ಅವರನ್ನು ಅವಿರೋಧ ಆಯ್ಕೆ ಮಾಡಲಾಗಿದೆ ಎಂದು ಚುನಾವಣಾಧಿಕಾರಿ ಕೆಂಪೇಗೌಡ ತಿಳಿಸಿದ್ದಾರೆ. ಕೆಂಪೇಗೌಡ ಅಂತ ಹೇಳ್ಬಿಟ್ಟು 4ನೇ ತಾರೀಕು ಆಯ್ಕೆ ಆಯಿತು ನಿರ್ದೇಶಕರು. ಇವತ್ತು ಅಧ್ಯಕ್ಷರು ಉಪಾಧ್ಯಕ್ಷರದ್ದು ಇವತ್ತು ಆಯ್ಕೆ ಆಗಿದೆ. ಇಲ್ಲ, ಮತದಾನ ಏನಿಲ್ಲ, ಎಲ್ಲ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ. 4ನೇ ತಾರೀಕು ಅಷ್ಟೇ, ಅದು ಅಷ್ಟೇ, ಎಲ್ಲರೂ ಅವಿರೋಧವಾಗಿ ಆಯ್ಕೆಯಾದ್ರು ಇವತ್ತು ಅಷ್ಟೇ. ಅಧ್ಯಕ್ಷರಾಗಿ ರಮೇಶ್ ಅವರು, ಉಪಾಧ್ಯಕ್ಷರಾಗಿ ಮಹೇಶ್ ಅವರು ಆಯ್ಕೆ ಆಗಿದ್ದಾರೆ. ಇವತ್ತಿಂದ 5 ವರ್ಷಗಳ ಕಾಲ ಇವರೇ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ. ಹನ್ನೆರಡು ಜನ ಡೈರೆಕ್ಟರ್ಗಳು ಇರೋದು, ಅದರೊಳಗೆ ಇಬ್ಬರು ಅಧ್ಯಕ್ಷರು ಉಪಾಧ್ಯಕ್ಷರು ಅದಾಗಿದ್ದಾರೆ. ಇವತ್ತು ಇದನ್ನು ತುಂಬ ಚೆನ್ನಾಗಿ ನಡೆಸ್ಕೊಂಡೋಗಿ ಪ್ರತಿಯೊಂದು ಊರಿಗೂ ಮಾದರಿಯಾಗಿ ತೊಗೊಂಡ್ಬೇಕು. ಇದು ಹೊಸ್ದಾಗಿರೋದ್ರಿಂದ ಕೆಲವೊಂದು ಇದಿರ್ತದೆ, ಪಕ್ಕದೂರಲ್ಲಿ ಹಂಗಿತ್ತು, ಇದೀ ಊರಲ್ಲಿ ಹಿಂಗಾಯಿತು ಅಂತ ಅವರು ಮುಂದಕ್ಕೆ ಪಕ್ಕದಲ್ಲಿ ಹೋಗಿ ತಿಳ್ಕೊಬೇಕು. ಪಾಪ ಒಂದು ಹೊಸ್ದಾಗಿ ಬಂದಿದ್ದಾಗ ತಿಳ್ಕೊಬೋದು, ಮತ್ತು ಇಲಾಖೆಗೆ ಬಂದರೆ ಅವರು ಪ್ರತಿಯೊಂದನ್ನು ನಾವು ಗೈಡ್ ಮಾಡ್ತಾನೆ ಇರ್ತೀವಿ. ಇನ್ನು ಅವಿರೋಧವಾಗಿ ಆಯ್ಕೆಯಾದ ನೂತನ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರುಗಳಿಗೆ ಆರಾತುರಾಯಿಗಳನ್ನು ಹಾಕಿ ಸಿಹಿ ತಿನಿಸಿ ಸಹಕಾರ ಸಂಘದ ನಿರ್ದೇಶಕರುಗಳು ಹಾಗೂ ಪಂಚಾಯಿತಿ ಸಿಬ್ಬಂದಿ ವರ್ಗ ಶುಭ ಕೋರಿದ್ದಾರೆ. ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಾಗಿ ಅವಿರೋಧ ಆಯ್ಕೆಯಾದ ಉಸ್ಕೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಎಸ್ಪಿ ರಮೇಶ್ ಮಾತನಾಡಿ, ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡು ಬರುವುದರಿಂದ ಅವರಿಗೆ ಕೃಷಿ ಪತ್ತಿನ ಸಹಕಾರ ಸಂಘದ ಅವಶ್ಯಕತೆ ಇತ್ತು. ಸಹಕಾರ ಸಂಘದಲ್ಲಿ ಸದಸ್ಯತ್ವ ಪಡೆಯುವ ಸಂಘದ ಸೌಲಭ್ಯಗಳನ್ನು ಪಡೆದು ತಮಗಳ ಅಭಿವೃದ್ಧಿಗೆ ಸಹಕಾರಿಯಾಗಲೆಂದು ನೂತನ ಕೃಷಿ ಪತ್ತಿನ ಸಹಕಾರ ಸಂಘದ ಉದ್ಘಾಟನೆ ಜೊತೆಗೆ ನಿರ್ದೇಶಕರುಗಳ ಹಾಗೂ ಅಧ್ಯಕ್ಷ ಉಪಾಧ್ಯಕ್ಷರುಗಳ ಆಯ್ಕೆ ಮಾಡಲಾಗಿದೆ ಎಂದು ತಿಳಿಸಿದರು. ಇವತ್ತು ನಮ್ಮ ಉಸ್ಕೂರು ಗ್ರಾಮ ಪಂಚಾಯಿತಿಯಲ್ಲಿ ಬ್ಯಾಂಕ್ ಆಗಿರೋದು ನಮ್ಮೆಲ್ಲರಿಗೂ ಖುಷಿ ತಂದಿದೆ. ಇಲ್ಲಿನ ರೈತರುಗಳಿಗೆ ಅನುಕೂಲ ಆಗಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ಬ್ಯಾಂಕ್ನ ನಾವು ರೆಡಿ ಮಾಡಿದ್ದೀವಿ. ಹಾಗೆ ಈ ಬ್ಯಾಂಕ್ನ ನಮ್ಮ ಪಂಚಾಯಿತಿ ವ್ಯಾಪ್ತಿಗೆ ತಂದಿದ್ದೀವಿ. ಇದರಿಂದ ತುಂಬ ರೈತರುಗಳಿಗೆ ಅನುಕೂಲ ಆಗಲಿ ಅಂತ ಉದ್ದೇಶ ಇಟ್ಕೊಂಡು ಈ ಕೆಲಸ ಮಾಡಿದ್ದೀವಿ. ಹಾಗೆ ಇಲ್ಲಿ ಇವತ್ತು 12 ಜನ ಡೈರೆಕ್ಟರ್ಗಳಾಗಿದ್ದೀವಿ ಹಾಗೂ ಒಬ್ಬರು ಅಧ್ಯಕ್ಷರು, ಒಬ್ಬರು ಉಪಾಧ್ಯಕ್ಷರಾಗಿದ್ದೀವಿ. ಇಲ್ಲ, ಇದು ಹೊಸದಾಗಿ ನಿರ್ಮಾಣ ಆಗಿರೋದು. ಮೊದಲು ನಮ್ಮದು ದಾಸಂಪುರ ಹೋಬಳಿಯಲ್ಲಿತ್ತು. ಹಾಗಾಗಿ ಕೆಲವೊಂದು ಊರುಗಳು ನಮ್ಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಮತ್ತಳ್ಳಿ, ಪಿಳ್ಳಳ್ಳಿ, ಒಡೆರಳ್ಳಿ, ರಾಮಪಾಳ್ಯ ಮತ್ತು ಉಚ್ಚುಂಪಾಳ್ಯ ಹೊರತುಪಡಿಸಿ ಮಿಕ್ಕಂಥ ಊರುಗಳಿಗೆ ಈ ಒಂದು ಬ್ಯಾಂಕು ರೆಡಿ ವ್ಯವಸ್ಥಿತವಾಗಿ ಮಾಡಿದ್ವಿ. ಮೇಯ್ನಾಗಿ ನಾವು ಕೃಷಿಕರನ್ನ ಉದ್ದೇಶ ಮೈಂಡಲ್ಲಿ ಇಟ್ಕೊಂಡು ಇವತ್ತು ಒಂದು ಬ್ಯಾಂಕ್ನ ಸ್ಥಾಪನೆ ಮಾಡ್ತಾ ಇದ್ದೀವಿ. ಹಾಗಾಗಿ ಕೃಷಿಕರಿಗೆ ಹೆಚ್ಚು ಆದ್ಯತೆ ಕೊಡ್ತೀವಿ ಅಂತ ಹೇಳಿ. ಬ್ಯಾಂಕಿನಿಂದ ಏನೇನು ಅನುಕೂಲಗಳಾಗಬೇಕು, ಪ್ರತಿಯೊಂದು ಮನೆಗೆ ತಲುಪಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡು ಇದೊಂದು ಕಾನ್ಸೆಪ್ಟ್ ಮಾಡಿ ಮಾಡಿದ್ದೀವಿ. ಹಾಗೆ ಅದನ್ನು ಮಾಡ್ತೀವಿ. ಬ್ಯಾಂಕು ನಮ್ಮ ರಾಜ್ಯದಲ್ಲೇ ನಂಬರ್ ಒನ್ ಆಗಬೇಕು ನಮ್ಮ ಉಸ್ಕೂರು ಗ್ರಾಮ ಪಂಚಾಯಿತಿ ಅಂತ ದೂರದೃಷ್ಟಿ ಇಟ್ಕೊಂಡು ನಾವು ಈ ಕೆಲಸ ಮಾಡಿದ್ದೀವಿ. ಈಗ ನಾವು ಉಸ್ಕೂರಲ್ಲಿ ಒಂದು ಒಳ್ಳೆಯ ಪಂಚಾಯಿತಿ ಕಟ್ಟಿದ್ದೀವಿ, ಹಾಗೆಯೇ ಒಂದು ಹಾಸ್ಪಿಟ್ಲು ಕಟ್ಟಿದ್ದೀವಿ, ಗ್ರಾಮವನ್ನು ಮಾಡಿದ್ದೀವಿ, ಸ್ತ್ರೀಶಕ್ತಿ ಭವನ ಮಾಡಿದ್ದೀವಿ, ಅಂಚೆ ಕಚೇರಿ ಮಾಡಿದ್ದೀವಿ. ಅದರ ಜೊತೆಗೆ ಒಂದು ಬ್ಯಾಂಕ್ ಇದ್ದರೆ ನಮ್ಮ ಎಲ್ಲ ಕೃಷಿಕರು ಈ ಒಂದು ಸೆಂಟ್ರ್ ಆಫ್ ಪ್ಲೇಸ್ ಅಂದರೆ ತಾಲೂಕು ಪಂಚಾಯಿತಿ ಇದ್ದಂಗೆ ಇದು ಎಲ್ಲ ವ್ಯವಸ್ಥೆನೂ ಒಂದೇ ಜಾಗದಲ್ಲಿ ಒಂದೇ ಸೂರ್ನಡೆ ಸಿಗಬೇಕು ಅಂತ ಒಂದು ವ್ಯವಸ್ಥೆ ಮಾಡಿಕೊಂಡು ನಾವು ಇದನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡಿದ್ದೀವಿ.